ಆತ್ಮೀಯ ವಿದ್ಯಾರ್ಥಿಗಳೇ, ತರಗತಿ ಎರಡು ವಿಷಯ ಕನ್ನಡ ಗುಣಿತಾಕ್ಷರಗಳು. ನಾವು ಗುಣಿತಾಕ್ಷರಗಳ ಬಗ್ಗೆ ಪರಿಚಯವನ್ನ ಮಾಡ್ತಾ ಇದ್ವಿ. ಈ ಹಿಂದೆ ಕಳೆದ ತರಗತಿಯಲ್ಲಿ ಖ ಹಾಗೂ ಖ ಗುಣಿತಾಕ್ಷರವನ್ನ ಯಾವ ರೀತಿ ಬರೆಯೋದು ಮತ್ತೆ ಓದೋದು ಎಂಬುದರ ಬಗ್ಗೆ ತಿಳಿದಿದ್ದೇವೆ. ಈಗ ಮುಂದಿನ ಅಕ್ಷರ ಗುಣಿತಾಕ್ಷರವಾಗಿರ್ತಕ್ಕಂತಹ ಗ ಗುಣಿತಾಕ್ಷರವನ್ನ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳಿಯೋಣ. ಗುಣಿತಾಕ್ಷರಗಳೆಂದರೆ ವ್ಯಂಜನಗಳಿಗೆ ಸ್ವರಗಳು ಸೇರಿ ಗುಣಿತಾಕ್ಷರಗಳು ಆಗುತ್ತವೆ. ಹಾಗಾದ್ರೆ ಘ ಗುಣಿತಾಕ್ಷರವನ್ನ ಬರೆಯೋಣ. ನೀವು ಕೂಡ ನನ್ನೊಟ್ಟಿಗೆ ಘ ಗುಣಿತಾಕ್ಷರವನ್ನ ಕ್ಲಾಸ್ ಅಲ್ಲಿ ತಗೊಳ್ಳಿ, ಕ್ಲಾಸ್ ಅಲ್ಲಿ ತಗೊಂಡು ಬರೀಬೇಕು. ಘ ಘ ಇದು ವ್ಯಂಜನಾಕ್ಷರ. ಘ ಎಂಬುದೇನು? ವ್ಯಂಜನಾಕ್ಷರ. ಘ ವ್ಯಂಜನಾಕ್ಷರ. ಆ ನಾವು ಇಲ್ಲಿ ಆ ಎಂಬ ಸ್ವರಾಕ್ಷರಕ್ಕೆ ಯಾವ ಗುಣಿತಾಕ್ಷರ ಬರುತ್ತೆ? ಇಲ್ಲಿ ಗ ತಲೆಕಟ್ಟು ಗ. ಯಾಕೆಂದ್ರೆ ಆ ಅಕ್ಷರದ ಸ್ವರ ಚಿಹ್ನೆ ಯಾವುದು? ತಲೆಕಟ್ಟು. ಹಾಗಾಗಿ ಇಲ್ಲಿ ಏನ್ ಬರುತ್ತೆ? ಗ ತಲೆಕಟ್ಟು ಗ. ನಂತರ ಗ ಎಂಬ ವ್ಯಂಜನಕ್ಕೆ ಆ ಆದ್ಮೇಲೆ ಏನು? ಆ ಅಕ್ಷರದ ಏನು ಸ್ವರ ಚಿಹ್ನೆ ಏನಿದೆ? ಆ ಅಕ್ಷರದ ಸ್ವರ ಚಿಹ್ನೆ ತಲೆಕಟ್ಟಿನ ದೀರ್ಘ. ಹಾಗಾಗಿ ಇಲ್ಲಿ ಏನ್ ಬರುತ್ತೆ? ಗ ತಲೆಕಟ್ಟಿನ ದೀರ್ಘ ಗ. ನೋಡಿ, ತಲೆಕಟ್ಟು ದೀರ್ಘ, ತಲೆಕಟ್ಟು. ಯಾಕಂದ್ರೆ ನಾವು ಹೇಳ್ಬೇಕಾದ್ರೆ ಆ ಅಂತ ಹೇಳ್ತೀವಿ, ಆದ್ರೆ ಇಲ್ಲಿ ಬರೀಬೇಕಾದ್ರೆ ಆ ಅಕ್ಷರದ ಸ್ವರ ಚಿಹ್ನೆಯನ್ನ ನಾವು ಇಲ್ಲಿ ಗುಣಿತಾಕ್ಷರದಲ್ಲಿ ಬರೀತೀವಿ. ವ್ಯಂಜನಗಳಿಗೆ ಸ್ವರಗಳು ಸೇರಿ ಗುಣಿತಾಕ್ಷರಗಳು ಆಗುತ್ತವೆ. ನಂತರ ಗ ಎಂಬ ವ್ಯಂಜನಕ್ಕೆ ಆ ಅಂದ್ರೆ ಯಾವ ಸ್ವರಾಕ್ಷರ? ಇ. ಹೀಗೆ ಯಾವ ಸ್ವರ ಚಿಹ್ನೆ ಇದೆ? ಗುಡಿಸಿ. ಹಾಗಾಗಿ ಏನ್ ಬರುತ್ತೆ? ಗ ಗುಡಿಸಿ ಗಿ. ನಂತರ ಗ ಎಂಬ ವ್ಯಂಜನಕ್ಕೆ ಈ ಅಂದ್ರೆ ಯಾವ ಸ್ವರಾಕ್ಷರ? ಈ. ಯಾವ ಸ್ವರಾಕ್ಷರ? ಈ. ಹೀಗೆ ಯಾವ ಸ್ವರ ಚಿಹ್ನೆ ಇದೆ? ಗುಡಿಸಿ ದೀರ್ಘ. ಹಾಗಾಗಿ ಇಲ್ಲಿ ಗ ಗುಡಿಸಿ ದೀರ್ಘ ಗಿ. ನೋಡಿ, ಗ ಗುಡಿಸಿ ದೀರ್ಘ ಗಿ. ಗ ಎಂಬ ವ್ಯಂಜನಕ್ಕೆ ಈ ಅಂದ್ರೆ ಯಾವ ಸ್ವರಾಕ್ಷರ? ಉ. ಯಾವ ಸ್ವರಾಕ್ಷರ? ಹೂಗೆ ಯಾವ ಸ್ವರ ಚಿಹ್ನೆ ಇದೆ? ಕೊಂಬು. ಹಾಗಾಗಿ ಇಲ್ಲಿ ಏನ್ ಬರುತ್ತೆ? ಗ ಬರ್ದು ಗಾಗೆ ಕೊಂಬು ಗು. ಗ ಕೊಂಬು ಗು. ಗ ಎಂಬ ವ್ಯಂಜನಕ್ಕೆ ಊ ಅಂದರೆ ಯಾವ ಸ್ವರಾಕ್ಷರ? ಊ. ಯಾವ ಸ್ವರಾಕ್ಷರ? ಊ. ಈ ಊಗೆ ಯಾವ ಸ್ವರ ಚಿಹ್ನೆ ಇದೆ? ಕೊಂಬನ್ ದೀರ್ಘ. ಸೊ ಹಾಗಾಗಿ ಇಲ್ಲಿ ಏನ್ ಬರುತ್ತೆ? ಗ ಕೊಂಬನ್ ದೀರ್ಘ ಗು. ನೋಡಿ, ಕಾಣಿಸ್ತಾ ಇದ್ದೀರಲ್ವಾ? ಗ ಕೊಂಬನ್ ದೀರ್ಘ ಸ್ವರ ಚಿಹ್ನೆ ಇರೋದು ಗ ಕೊಂಬ ದೀರ್ಘ ಗು. ಗ ಎಂಬ ವ್ಯಂಜನಕ್ಕೆ ಹೂ ಅಂದರೆ ಯಾವ ಸ್ವರಾಕ್ಷರ? ರು. ಯಾವ ಸ್ವರಾಕ್ಷರ ಬರುತ್ತೆ? ರು. ರುಗೆ ಯಾವ ಸ್ವರ ಚಿಹ್ನೆ ಇದೆ? ಒಟ್ಟ ಸುಳಿ. ಹಾಗಾಗಿ ಏನ್ ಬರುತ್ತೆ? ಗಾಗೆ ಒಟ್ಟ ಸುಳಿ ಗ್ರು. ನೋಡಿ, ಸ್ವರ ಚಿಹ್ನೆ ಕಾಣ್ತಾ ಇದೆಯಲ್ಲ, ಗಾಗೆ ಒಟ್ಟ ಸುಳಿ ಗ್ರು. ಗ ಎಂಬ ವ್ಯಂಜನಕ್ಕೆ ರು ಅಂದರೆ ಯಾವ ಸ್ವರಾಕ್ಷರ? ಎ. ಯಾವ ಸ್ವರಾಕ್ಷರ? ಎ. ಎಗೆ ಯಾವ ಸ್ವರ ಚಿಹ್ನೆ ಇದೆ? ಏತ್ವ. ಹಾಗಾಗಿ ಇಲ್ಲಿ ಏನ್ ಬರುತ್ತೆ? ಗಾಗೆ ಏತ್ವ ಗೇ. ಗಾಗೇತ್ವ ಗೇ. ಗ ಎಂಬ ವ್ಯಂಜನಕ್ಕೆ ಎ ಅಂದ್ರೆ ಯಾವ ಸ್ವರಾಕ್ಷರ? ಏ. ಯಾವ ಸ್ವರಾಕ್ಷರ? ಎಗೆ ಯಾವ ಸ್ವರ ಚಿಹ್ನೆ ಇದೆ? ಏತ್ವ ದೀರ್ಘ. ಹಾಗಾಗಿ ಇಲ್ಲಿ ಏನ್ ಬರ್ಬೇಕು? ಗ ಏತ್ವ ದೀರ್ಘ ಗೇ. ನೋಡಿ, ಏತ್ವ ಪ್ಲಸ್ ದೀರ್ಘ ಏತ್ವ ದೀರ್ಘ. ಗ ಏತ್ವ ದೀರ್ಘ ಗೇ. ನಂತರ ಗ ಎಂಬ ವ್ಯಂಜನಕ್ಕೆ ಏ ಅಂದರೆ ಯಾವ ಸ್ವರಾಕ್ಷರ? ಐ. ಯಾವ ಸ್ವರಾಕ್ಷರ? ಐ. ಐ ಯ ಸ್ವರ ಚಿಹ್ನೆ ಏನು? ಐತ್ವ. ಹಾಗಾಗಿ ಇಲ್ಲಿ ಏನ್ ಬರುತ್ತೆ? ಗಾಗೆ ಐತ್ವ. ನೋಡಿ, ಇಲ್ಲಿ ಗ ಏತ್ವ ಬರೆದು ಐತ್ವ. ಗಾಗೆ ಐತ್ವ ಗೈ. ಗ ಎಂಬ ವ್ಯಂಜನಕ್ಕೆ ಐ ಆದ್ಮೇಲೆ ಯಾವ ಸ್ವರಾಕ್ಷರ? ಓ. ಯಾವ ಸ್ವರಾಕ್ಷರ? ಓ. ಓಗೆ ಏನು ಸ್ವರ ಚಿಹ್ನೆ ಇದೆ? ಓತ್ವ. ಹಾಗಾಗಿ ಏನ್ ಬರ್ಬೇಕು? ಗಾಗೆ ಓತ್ವ. ಏತ್ವ ಬರೆದು ಓತ್ವ. ಗಾಗೆ ಓತ್ವ ಗೋ. ಗ ಎಂಬ ವ್ಯಂಜನಕ್ಕೆ ಓ ಆದ್ಮೇಲೆ ಯಾವ ಸ್ವರಾಕ್ಷರ? ಓ. ಯಾವ ಸ್ವರಾಕ್ಷರ? ಓ. ಓಗೆ ಸ್ವರ ಚಿಹ್ನೆ ಏನಿದೆ? ಓತ್ವನ್ ದೀರ್ಘ. ಸೊ ಹಾಗಾಗಿ ನಾವು ಏನ್ ಬರ್ಬೇಕು? ಗಾಗೆ ಓತ್ವನ್ ದೀರ್ಘ ಗೋ. ಗ ಎಂಬ ವ್ಯಂಜನಕ್ಕೆ ಓ ಆದ್ಮೇಲೆ ಯಾವ ಸ್ವರಾಕ್ಷರ? ಔ. ಯಾವ ಸ್ವರಾಕ್ಷರ? ಔ. ಔ ಸ್ವರ ಚಿಹ್ನೆ ಏನಿದೆ? ಔತ್ವ. ಸೊ ಹಾಗೆ ಏನ್ ಬರುತ್ತೆ? ಗಾಗೆ ಔತ್ವ ಗೌ. ಗ ಎಂಬ ವ್ಯಂಜನಕ್ಕೆ ಗೆ ಅನುಸ್ವರ, ಗಾಗೆ ಒಂದು ಸೊನ್ನೆ, ಗ ಗೆ ವಿಸರ್ಗ,
ಗೆ ಎರಡು ಸೊನ್ನೆ ಗಹ ಗ ಗ ಗಿ ಗಿ ಗು ಗು ಗ್ರು ಗೆ ಗೆ ಗೈ ಗೋ ಗೋ ಗೌ ಗಂ ಗಹ ಮತ್ತೊಮ್ಮೆ ನೋಡೋಣ ಗ ತಲೆ ಕಟ್ಟು ಗ ಗ ತಲೆ ಕಟ್ಟಿನ ದೀರ್ಘ ಗ ಗ ಗುಡಿಸಿ ಗಿ ಗ ಗುಡಿಸಿನ ದೀರ್ಘ ಗಿ ಗ ಕೊಂಬು ಗು ಗ ಕೊಂಬ ದೀರ್ಘ ಗು ಗಾಗೆ ಒಟ್ಟ ಸುಳಿ ಗ್ರು ಗಾಗೆ ತ್ವಾಗೆ ಗ ಏತ್ವ ದೀರ್ಘ ಗೆ ಗಾಗ್ ಐತ್ವ ಗೈ ಗ ಓತ್ವ ಗೋ ಗ ಓತ್ವ ದೀರ್ಘ ಗೋ ಗ ಔತ್ವ ಗೌ ಗಾಗೆ ಒನ್ ಸೊನ್ನೆ ಗ ಗಾಗೆ ಎರಡು ಸೊನ್ನೆ ಗಹ ಇಷ್ಟು ಗಾಗುವಂತ ಅಕ್ಷರ ಎಲ್ರೂ ನೋಟ್ಬುಕ್ಕಲ್ಲಿ ಸ್ಮಾಲ್ ಲೈನಲ್ಲಿ ಫಿಂಗರ್ ಸ್ಪೇಸ್ ಗ್ಯಾಪ್ಗಳನ್ನ ಕೊಟ್ಟು ಬಾಯಲ್ಲಿ ಹೇಳಿಕೊಂಡು ಈ ಅಕ್ಷರಗಳನ್ನ ಗಾಗುವಂತ ಅಕ್ಷರಗಳನ್ನ ಬರೆದು ಅಭ್ಯಾಸವನ್ನ ಮಾಡಿ ಅಂತ ಹೇಳ್ತಾ ಕ್ಲಾಸ್ ವರ್ಕ್ ಅಲ್ಲಿ ಒಮ್ಮೆ ಹಾಗೂ ಹೋಮ್ ವರ್ಕ್ ಅಲ್ಲಿ ಒಮ್ಮೆ ಎರಡರಲ್ಲೂ ಬರೀಬೇಕು ಅಂತ ಹೇಳ್ತಾ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.